ಭಗವದೇ ವಿಷ್ಣು ಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ವಿಶೇಷದಾಯಕವಾಗಿರತಕ್ಕಂಥದ್ದು ಮಕರ ರಾಶಿ 2024 ವರ್ಷ ಭವಿಷ್ಯ. ಯಾಕಂದರೆ ನೋಡಿ, ಮಕರ ರಾಶಿಗೆ ರಾಶಾಧಿಪತಿ ಶನಿ ಆಗ್ತಾನೆ. ಯಾಕಂದರೆ ಈ ವರ್ಷದಲ್ಲಿರ್ತಕ್ಕಂಥದ್ದು ಎಷ್ಟು ಅವರಲ್ಲಿ ಅದೃಷ್ಟ ಇದೆ ಮತ್ತು ಅವರ ಯೋಗಗಳು ಹೇಗೆಲ್ಲ ಇದೆ ಅಂತಕ್ಕಂಥದ್ದು ಎಲ್ಲ ವಿಷಯಗಳನ್ನು ತಿಳಿಸಿಕೊಡ್ತೇನೆ. ಯಾಕಂದರೆ ಮಕರ ರಾಶಿಯವರು ಬಹಳಷ್ಟು ಪ್ರಬಲಿತವಾಗಿರ್ತಕ್ಕಂಥ ವ್ಯಕ್ತಿತ್ವವದ್ದಾಗಿದೆ. ಯಾಕಂದರೆ ಈ ರಾಶಿಯವರು ಬಹಳ ಲೆಕ್ಕಾಚಾರ ಮಾಡಿ ಯೋಚನೆಗಳನ್ನು ಮಾಡಿ ಮಾತಾಡ್ತಕ್ಕಂಥದ್ದು ವ್ಯಕ್ತಿಗಳಾಗಿದ್ದಾರೆ. ಯಾಕಂದರೆ ಈ ವರ್ಷದಲ್ಲಿ ಸಾಕಷ್ಟು ಅವರಲ್ಲಿರ್ತಕ್ಕಂಥದ್ದು ಸಿರಿವಂತಿಗೆ ಧನ ಆಕರ್ಷಣೆ, ಧನಯೋಗ, ಎಲ್ಲಿಂದಲೂ ಬರ್ತಕ್ಕಂಥ ಹಣ ಯೋಗ ಅಂತಕ್ಕಂಥದ್ದು ಅದೃಷ್ಟದ ದಾಯಕವಾಗಿರತಕ್ಕಂಥ ಯೋಗ ಇವ್ರದ್ದಾಗಿದೆ ಈ ವರ್ಷದಲ್ಲಿ. ಯಾಕಂದರೆ 2024 ಪ್ರಮುಖವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಬಹಳಷ್ಟು ಕೂಡ ಎಲ್ಲ ದಾಯಕವಾಗಿರ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಇವರಲ್ಲಿರ್ತಕ್ಕಂಥದ್ದು. ಹಾಗೆ ಇವರ ವ್ಯಕ್ತಿತ್ವ, ಯಾಕಂದರೆ ಈ 2024 ಬಹಳಷ್ಟು ವರ್ಷ ಭವಿಷ್ಯದಲ್ಲಿ ಇವರ ವ್ಯಕ್ತಿತ್ವದಿಂದಲೇ ಸ್ವಲ್ಪ ಇವರಿಗೆ ಕೊಂಚ ಆಗ್ತಕ್ಕಂಥ ತೊಂದರೆಗಳಾಗುವಂಥ ಚಾನ್ಸಸ್ಗಳಿರುತ್ತೆ. ಯಾಕಂತ ಹೇಳಿದ್ರೆ ಇವರು ವಿಶೇಷವಾಗಿ ಕೆಲಸ ಕಾರ್ಯದಲ್ಲಿ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಮೆಚ್ಚುಗೆ ಪಡೀತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಕೈ ಹಿಡಿದ ಕೆಲಸವನ್ನು ಎಷ್ಟೇ ನಿಧಾನವಾದರೂ ಮಾಡಿ ಮುಗಿಸುವಂಥ ವ್ಯವಸ್ಥೆಗಳಿರುತ್ತೆ. ಹಾಗೆ ಅಧಿಕಾರದಲ್ಲಿ ಇರ್ತಕ್ಕಂತಹ ಚೆನ್ನಾಗಿ ಕೆಲಸಗಳನ್ನು ಮಾಡಿ ರೂಢಿಸ್ಕೊಳ್ತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ಎಲ್ಲವೂ ದಾಯಕವಾಗಿರುತ್ತೆ. ಹಾಗೆ ಹೆಚ್ಚಿನವಾಗಿರ್ತಕ್ಕಂಥ ವಿಚಾರವಂತರಾಗಿರ್ತಾರೆ, ವರ್ತಿಸುವಂಥದ್ದು. ಹಾಗೆ ಇವರು ಬುದ್ಧಿಶಕ್ತಿಗಳನ್ನು ಬಹಳಷ್ಟು ಕೆಲಸ ಕಾರ್ಯದಲ್ಲಿ ತೊಡಗಿಸ್ತಕ್ಕಂಥ ವ್ಯಕ್ತಿತ್ವದಾಗಿದೆ. ಹಾಗೆ ಇವರನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನವಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಬಹಳ ಪ್ರಿಯವಾಗಿ ನೋಡತಕ್ಕಂತಹ ಮನೋಭಾವನೆ, ಹಾಗೆ ಹೆಚ್ಚಿನವಾಗಿ ಎಲ್ಲರನ್ನು ಆದ್ಯತೆಗಳು ಕೊಡ್ತಕ್ಕಂಥದ್ದು ಈ ವರ್ಷ ಬಹಳಷ್ಟು ಇವರದಾಗಿದೆ. ಹಾಗೆ ಇವರಲ್ಲಿ ಜೀವನದಲ್ಲಿ ಸಾಕಷ್ಟು ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟು ಎಷ್ಟೆಲ್ಲ ಒಂದು ಕಳ್ಕೊಂಡಿದ್ರು ಕೂಡ ಈ ವರ್ಷದಲ್ಲಿ ಸಾಕಷ್ಟು ಗಳಿಸ್ತಕ್ಕಂಥ ಯೋಗ ಇವರದಾಗಿರುವಂಥದ್ದಾಗಿದೆ. ಒಂದು ಸ್ನೇಹ, ಒಂದು ಬಾಂಧವ್ಯ, ಒಂದು ಧನ, ಒಂದು ವ್ಯವಹಾರಿಕ ಎಲ್ಲ ಭಾಗದಲ್ಲೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಯೋಗಗಳು ಇವರದಾಗಿದೆ. ಆಯ್ತೆ, ಯಾಕಂದರೆ ವಿಶೇಷವಾಗಿ ನೋಡಿ ಪ್ರಮುಖವಾಗಿ, ಯಾಕಂದರೆ ಇವರಿಗೆ ಬರ್ತಕ್ಕಂಥದ್ದು ಯಾವುದೆಲ್ಲ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರ ಹೆಜ್ಜೆಯನ್ನು ಇಡುವಂತಹ ವ್ಯವಸ್ಥೆಗಳನ್ನು ಬೇಕಾಗುತ್ತೆ. ಯಾಕಂದರೆ ಗುರುವಿನ ಪ್ರಬಲವಾಗಿರ್ತಕ್ಕಂಥದ್ದು, ಯಾಕಂದರೆ ಮಕರ ರಾಶಿಯವರಿಗೆ ಗುರು ಈ 2024 ಮಕರ ರಾಶಿಯವರಿಗೆ ಪ್ರಬಲವಾಗಿ, ಯಾಕಂದರೆ ಗುರು ಮೇಷರಾಶಿಯಲ್ಲಿ ಪ್ರವೇಶವನ್ನು ಪಡಿತಾನೆ, ಸಂಚಾರವಾಗುವಂಥದ್ದು. ಯಾಕಂದರೆ ಮಕರ ರಾಶಿಯವರಿಗೆ 4 ಮನೆ ಆಗೋದ್ರಿಂದ ಸಾಕಷ್ಟು ಗುರುವಿನಿಂದ ಆಗುವಂಥದ್ದು ಕೆಲವೊಂದು ಕೊಂಚ ಆಗುವಂಥ ತೊಂದರೆಗಳು ಕಾಣ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಹೇಳಿದ್ರೆ ಕೆಲವೊಂದು ಇವರಿಗೆ ಅನವಶ್ಯಕವಾಗಿರುವಂಥದ್ದು ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಹೆಚ್ಚಿನವಾಗಿ ಆಗ್ತಕ್ಕಂತಹ ತೊಂದರೆಗಳು, ಅನಾರೋಗ್ಯದಲ್ಲಿ ಆಗ್ತಕ್ಕಂಥ ತೊಂದರೆಗಳು, ಹೆಲ್ತ್ ಇಶ್ಯೂಸ್ನಲ್ಲಿ ಆಗುವಂಥದ್ದು, ಹಾಗೆ ಕೆಲವೊಂದು ಮಾನಸಿಕ ಅಶಾಂತಿ, ಮಾನಸಿಕ ಕಿರಿಕಿರಿ, ಹಾಗೆ ಕೆಲವೊಂದು ಆಸ್ತಿಪಾಸ್ತಿಗಳಲ್ಲಿ ಆಗುವಂಥ ತೊಂದರೆಗಳು. ಯಾಕಂತ ಹೇಳಿದ್ರೆ ಗುರು ಸ್ವಲ್ಪ 4 ಮನೆಯಲ್ಲಿ ಪ್ರವೇಶಿಸುವುದರಿಂದ ಸ್ವಲ್ಪ ಇವರಿಗೇನಾಗುತ್ತೆ, ಸ್ವಲ್ಪ ವ್ಯವಹಾರಿಕ ಮತ್ತು ಇವ್ರಿಗಿರ್ತಕ್ಕಂತಹ ಅಧಿಕಾರ, ಇವ್ರಿಗಿರ್ತಕ್ಕಂತಹ ಯೋಗ, ಇವ್ರಿಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆಗಳನ್ನು ನೀಡ್ತಕ್ಕಂಥದ್ದು ಬರ್ತದೆ. ಯಾಕಂದರೆ 4 ಮನೆಯಲ್ಲಿ ಸಂಚಾರ ಮಾಡ್ತದಲ್ಲ, ಅದಕ್ಕೋಸ್ಕರ ಪ್ರಬಲಿತವಾಗಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಹಾಗೆಯೇ ಇವರಿಗೆ ಪ್ರಮುಖವಾಗಿ ಬಂದು ಬಂಧು ಮಿತ್ರರೊಡನೆ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು. ಬಂಧು ಮಿತ್ರರಂದರೆ ವಿಶೇಷವಾಗಿ ಕೆಲವೊಂದು ಸ್ನೇಹಿತರಾಗಿರ್ಬೋದು, ಮತ್ತು ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಹಾಗೆ ಮನೆತನದಲ್ಲಾಗಿರ್ಬೋದು, ಕುಟುಂಬದಲ್ಲಿರ್ತಕ್ಕಂಥ ಗಂಡ ಹೆಂಡತಿಯಲ್ಲಾಗಿರ್ಬೋದು, ತಂದೆ ತಾಯಿ, ಅಣ್ಣ ತಮ್ಮ, ದಾಯಾದಿಗಳು, ಇಂತಹ ಕೆಲವೊಂದಿರತಕ್ಕಂತಹ ಸಂಬಂಧಿಕರು, ಈ ಭಾಗದಲ್ಲಿರ್ತಕ್ಕಂತಹ ಕುಟುಂಬದ ಬಂಧುಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಯಾಕಂತ ಹೇಳಿದ್ರೆ ಗುರು 4 ಸ್ಥಾನದಲ್ಲಿ ಸಂಚರಿಸುವುದರಿಂದ ಸಾಕಷ್ಟು ಸಮಸ್ಯೆದಾಯಕವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ನೋಡಿ ಶನಿಯು ಕೂಡ, ಯಾಕಂದರೆ ಶನಿ ಕುಂಭರಾಶಿಯಲ್ಲಿ ಪ್ರವೇಶಿಸುತ್ತಾನೆ.
ಯಾಕಂದರೆ ಕುಂಭ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ 2024 ಈ ಎರಡನೇ ಮನೆಯಲ್ಲಿ ಇರ್ತಾನೆ ಶನಿ. ಏನಾಗ್ತಾನೆ, ಶನಿಯೂ ಕೂಡ 7.5 ಕೊನೆಯಲ್ಲಿ ಕೊನೆಯದಾಯಕವಾಗಿ, ಯಾಕಂದರೆ ಎರಡನೇ ಹಂತದಲ್ಲಿ ಎರಡನೇ ಶನಿ ಮಕರ ರಾಶಿ ಆಗೋದ್ರಿಂದ ಏನಾಗ್ತದೆ 7.5 ಕಳೆದುಕೊಳ್ತಕ್ಕಂಥದ್ದು. ಯಾಕಂದರೆ 7.5 ಶನಿ ಕೂಡ ಬಹಳಷ್ಟು ಕೊಂಚವಾಗಿರ್ತಕ್ಕಂಥ ತೊಂದರೆಗಳನ್ನು ಮಾಡೋದೇ ಜಾಸ್ತಿ. ಯಾಕಂದರೆ ಆರೋಗ್ಯದಲ್ಲಿ, ಆರ್ಥಿಕದಲ್ಲಿ, ಹಣಕಾಸಿನಲ್ಲಿ, ವ್ಯವಹಾರಿಕದಲ್ಲಿ, ಯಾಕಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಬಹಳಷ್ಟು ನಿರಾಶೆಗಳನ್ನು ಮಾಡತಕ್ಕಂಥದ್ದು, ಬಹಳಷ್ಟು ಕೂಡ ನಷ್ಟ ಭಯ, ಸಜ್ಜನರ ವಿರೋಧ, ಕೆಲವೊಂದು ದುಷ್ಟ ಜನಗಳ ಕಾಡಾಟಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಅನ್ನೆಸರಿಯಾಗಿ ಕೋರ್ಟ್ ಕೇಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಈ ಸಾಮಾಜಿಕವಾಗಿ ಹೊರಗಿನಿಂದ ಬರ್ತಕ್ಕಂಥ ಅಪಚಾರ ಅವಮಾನಗಳಾಗಿರ್ಬೋದು. ಯಾಕಂದರೆ ಸಾಡಸಾತೆ ಅಂದರೆ ಕೆಟ್ಟವಾದ ರೀತಿಯಿಂದ ಅವಮಾನ, ಅಪಚಾರ, ಅನಾರೋಗ್ಯ, ಹಣಕಾಸಿನ ವ್ಯಯ ಮತ್ತು ಆರ್ಥಿಕದಲ್ಲಿ ವ್ಯಯ, ಅಧಿಕಾರ ಕಳ್ಕೊಳ್ತಕ್ಕಂಥದ್ದು, ಇದು ಸ್ವಲ್ಪ ಏಟುಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಯಾಕಂದರೆ ಆರಂಭದಲ್ಲಿ ಎಷ್ಟೇ ವೃದ್ಧಿಗಳಾದರೂ ಕೂಡ ಮಧ್ಯಂತರದಲ್ಲಿ ಕೊನೆ ಹಂತದಲ್ಲಿ 7.5 ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದಿದೆ. ಆದ ಕಾರಣ ತಾವು ಬಹಳ ಕೇರ್ಫುಲ್ ಆಗಿದ್ದು, ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸಿಕೊಂಡು ಮಾಡಿದರೂ ಬಹಳ ಉತ್ತಮವಾಗಿರುತ್ತದೆ. ಹಾಗೆ ಕೆಲವೊಂದು ಅಗ್ನಿ ಭಯ ವಾಹನದಲ್ಲಾಗಿರ್ಬೋದು, ವಾಹನ ಗಂಡಾಂತರ ಎದುರಿಸ್ತಕ್ಕಂಥದ್ದು, ಮನೆಯಲ್ಲಾಗಿರ್ಬೋದು, ಅಗ್ನಿ ಸ್ಪರ್ಶ ಅಂದರೆ ಅಗ್ನಿಯಿಂದ ಆಹುತಿಗಳನ್ನು ಆಗ್ತಕ್ಕಂಥ ತೊಂದರೆಗಳಾಗಿರುತ್ತೆ. ಹಾಗೆ ನಿತ್ಯವಾಗಿ ಆಗ್ತಕ್ಕಂತಹ ಬಹಳಷ್ಟು ಬಾಧೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಈ ಥರ ಎಲ್ಲ ಬಹಳಷ್ಟು ಕೂಡ ತೊಂದರೆ ತಾಪತ್ರೆಗಳಿಗೆಲ್ಲ ಅನುಭವಿಸ್ತಕ್ಕಂಥದ್ದು ಬಹಳಷ್ಟು ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಬಂಧನ ಭೀತಿ, ಕಾನೂನು ಚೌಕಟ್ಟಿನಲ್ಲಿ ಆಗ್ತಕ್ಕಂತಹ ಎಲ್ಲಿಲ್ಲದ ಅಪಮಾನ, ಅಪಚಾರ ಮತ್ತು ಅಪರಾಧಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಈ ಕೊನೆ 7.5 ಆಗ್ತಕ್ಕಂಥ ತೊಂದರೆಗಳಿರುತ್ತೆ. ಹಾಗೆ ಕೆಲವೊಂದು ಹಣಕಾಸಿನ ತೊಂದರೆ ಮತ್ತು ದೇಹ ಅಲಸ್ಯ, ಅಪಜಯ, ಅನಾರೋಗ್ಯ ಮತ್ತು ಕುಟುಂಬದಲ್ಲಿ ಕಲಹ, ಶುಭ ಕೆಲಸಗಳಲ್ಲಿ ವಿಘ್ನ, ಈ ಥರ ಎಲ್ಲವೂ ಕೂಡ ಕೊನೆ ಹಂತದಲ್ಲಿ 7.5 ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ನೀವೇನೇ ಒಂದು ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೂ ಕೂಡ ಈ 7.5 ಶನಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಹಾಗೆ ನೋಡಿ ರಾಹು ಮತ್ತು ಕೇತು, ಯಾಕಂದರೆ ರಾಹು ಮತ್ತು ಕೇತು ಪ್ರಬಲವಾಗಿ 3ನೇ ಮನೆ ಮತ್ತು 9ನೇ ಮನೆಯಲ್ಲಿ ಸಂಚಾರವಾಗುವುದರಿಂದ ಬಹಳಷ್ಟು ಪ್ರಬಲವಾಗಿ ಏನಾಗುತ್ತೆ, ರಾಹುವಿನಿಂದ ಸ್ವಲ್ಪ ಶುಭ ಫಲ ಇರುತ್ತೆ. ಯಾಕಂದರೆ ನೀವೆಲ್ಲ ಏನೆಲ್ಲ ಗಳಿಸಿರ್ತೀರಿ ಆರಂಭದಲ್ಲಿ ಈ ವರ್ಷ 2024, ಆತ ರಾಹು ಸುಧಾರಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ. ಒಂದು ಸಾಲದ ಬಾಧೆ ಆಗಿರ್ಬೋದು, ಆರ್ಥಿಕದಲ್ಲಿ ಆಗ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಅನಾರೋಗ್ಯ ಬಾಧೆಗಳಾಗಿರ್ಬೋದು, ಹಾಗೆ ಕುಟುಂಬದಲ್ಲಿ ಆಗ್ತಕ್ಕಂಥ ಅಸಮಾಧಾನಗಳಾಗಿರ್ಬೋದು, ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಹೆಚ್ಚಿನ ವಾದ ಇರತಕ್ಕಂಥದ್ದು 2024 ರಾಹು ಕೃಷ್ಟವಾಗಿ ನಿಮ್ಮನ್ನು ಬದಲಾಯಿಸ್ತಕ್ಕಂಥ ಅದೃಷ್ಟ ತರ್ತಕ್ಕಂಥ ಯೋಗ ರಾಹುವಿನಿಂದ ಇದೆ. ಹಾಗೆ 9ನೇ ಮನೆಯಲ್ಲಿ ಕೇತು ನೋಡಿ, ಈಗ ಕೇತುವಿನ ಪ್ರಬಲ ಏನಾಗುತ್ತೆ, 9ನೇ ಮನೆಯಲ್ಲಿ ಕೇತು ಸಂಚರಿಸುವುದರಿಂದ ಸಾಕಷ್ಟು ನಿಮಗೆ ಧನನಾಶ, ಹಾಗೆ ಅಡಚಣೆ, ತೊಂದರೆ, ತಾಪತ್ರೆ, ಸಾಕಷ್ಟು ಸಮಸ್ಯೆಗಳನ್ನು ಎಲ್ಲ ವಿಧದಲ್ಲೂ ಎಲ್ಲ ಥರ ರೀತಿಯಲ್ಲೂ ಕಾಡ್ತಕ್ಕಂತಹ ಬಾಧೆಗಳಂತಕ್ಕಂಥದ್ದು ಅನುಭವಿಸ್ತಕ್ಕಂಥದ್ದು ವ್ಯವಸ್ಥೆಗಳನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಆದ ಕಾರಣಕ್ಕೋಸ್ಕರ ನಿಮಗಿರ್ತಕ್ಕಂತಹ ಅದೃಷ್ಟ ಇರತಕ್ಕಂಥದ್ದು ಯಾವ ಭಾಗದಿಂದ ಬರ್ತದೆ ಅದೃಷ್ಟ ಅನ್ನೋದು 2024 ಮಕರ ರಾಶಿಯವರಿಗೆ ರಾಶಾಧಿಪತಿ ಶನಿಯಾಗೋದ್ರಿಂದ ಯಾವ ಭಾಗದಿಂದ ಎಲ್ಲ ಅದೃಷ್ಟ ಬರ್ತದೆ ಅನ್ನೋದು ತಿಳಿಸ್ಕೊಡ್ತೇನೆ. ನೋಡಿ, ಪ್ರಮುಖವಾಗಿ ಅವರಿಗೆ ಅದೃಷ್ಟ ದಿಕ್ಕಾಗುವಂಥದ್ದು ದಕ್ಷಿಣ. ಯಾಕಂದರೆ ಮಕರ ರಾಶಿಯವರು ದಕ್ಷಿಣ ದಿಕ್ಕಿನಲ್ಲಿ ಯಾವುದಾದ್ರು ಮನೆ ಮಾಡುವುದರಿಂದ, ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಪ್ರವೇಶಿಸುವುದರಿಂದ, ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಪ್ರಮುಖವಾಗಿರತಕ್ಕಂಥದ್ದು ದಕ್ಷಿಣ ದಿಕ್ಕಾಗಿದೆ. ಹಾಗೆಯೇ ಅವರಿಗೆ ಅದೃಷ್ಟವಾಗಿರತಕ್ಕಂಥ ಬಣ್ಣ ನೀಲಿ ಮತ್ತು ಕೆಂಪು, ಕಪ್ಪು, ನೀಲಿ ಮತ್ತು ಕಪ್ಪು. ಈ ಬಣ್ಣ ಹೋಲಿಸ್ತಕ್ಕಂಥದ್ದು ಅವರ ವಸ್ತ್ರಗಳಾಗಿರ್ಬೋದು, ಇಲ್ಲವಾದರೆ ಅವರ ವೆಹಿಕಲ್ ಕಲರ್ಗಳಾಗಿರ್ಬೋದು, ಇದನ್ನು ತಗೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಬಹಳ ಅದೃಷ್ಟವಾಗಿ ಬರ್ತಕ್ಕಂಥದ್ದಾಗಿದೆ. ಹಾಗೆ ಅದೃಷ್ಟವಾಗಿರುವಂಥ ದಿನ ಯಾಕಂದರೆ ಶನಿವಾರ ಮತ್ತು ಶುಕ್ರವಾರ ಪ್ರಬಲವಾಗಿ ಅವರು ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ಶುಕ್ರವಾರ ಆರಂಭ ಮಾಡೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗುವಂಥ ಯೋಗ ಇವಾಗಿದೆ.
ಯಾಕಂದರೆ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಕೆಲಸ ಕಾರ್ಯದಲ್ಲಾಗಿರ್ಬೋದು, ಹೊಸದಾದ ಯಾವುದೇ ಪ್ರಯತ್ನಗಳನ್ನು ಪಡ್ತಾ ಇದ್ರೆ ಎಲ್ಲ ರೀತಿಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಯೋಗ ಶುಕ್ರವಾರ ದಿನ ಇವರಿಗೆ ಆಗಿಬರ್ತದೆ. ಹಾಗೆ ನೋಡಿ, ವಿಶೇಷವಾಗಿ ಇವರಿಗೆ ಕೆಲವೊಂದು ಶನಿಯ ಕಾಡಾಟದಿಂದ ಮತ್ತು ಸಾಡೆ ಸಾತ ಶನಿ ಕಾಡಾಟದಿಂದ ಮತ್ತು ಗುರುವಿನ ಕಾಡಾಟದಿಂದ ಹೀಗೆಲ್ಲವೂ ಕೂಡ ಪ್ರಬಲವಾಗಿ ಅದಕ್ಕೆ ಸರಳ ಪರಿಹಾರ ಹೇಗೆ ಅಂತ ತಿಳಿಸಿಕೊಡ್ತೇನೆ ನೋಡಿ. ಯಾಕಂದರೆ ಸಾಡೆ ಸಾತ ಶನಿ ಅಂದರೆ ಕೊನೆಯಲ್ಲಿ, ಅಂದರೆ ಕೊನೆಯದಾಗಿರ್ತಕ್ಕಂಥ ವ್ಯಯಕಾರಕದಲ್ಲಿ ಸಾಡೆ ಸಾತ ಶನಿ ಇರ್ತಾನೆ, ಆವಾಗ ತೊಂದರೆಗಳು ಕೊಡೋದೇ ಹೆಚ್ಚು. ಆದ ಕಾರಣದಿಂದ ನೀವು ಶನಿದೇವರಿಗೆ ಮರೆ ಹೋಗ್ತಕ್ಕಂಥದ್ದು ಹೇಗೆ ಅಂದರೆ, ಪ್ರಮುಖವಾಗಿ ಶನಿಗೆ ಬಹಳಷ್ಟು ಕೂಡ ಪ್ರಿಯವಾಗಿರ್ತಕ್ಕಂಥದ್ದು ಕಪ್ಪು ಎಳ್ಳು. ಆಯ್ತಾ, ಈ ಕಪ್ಪು ಎಳ್ಳನ್ನು 9 ಹಿಡಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ಅದನ್ನು ಪರಿಪೂರ್ಣವಾಗಿ ಶನಿವಾರ ದಿನ ಶನಿದೇವಾಲಯಕ್ಕೆ ಹೋಗಿ ನೀವು ಅದನ್ನು ದಾನ ಮಾಡಿ ಕೊಡೋದರಿಂದ ಪರಿಪೂರ್ಣವಾಗಿ ಶನಿಯ ಮಹಾತ್ಮನ ಅನುಗ್ರಹ ನಿಮ್ಮದಾಗುತ್ತೆ. ಆದ ಕಾರಣ ಈ ಒಂದು ಸರಳ ಸುಲಭ ವಿಧಾನವನ್ನು ಮಾಡಿಕೊಂಡು ಬನ್ನಿ. ಹಾಗೆ ಎಲ್ಲವೂ ಕೂಡ ಪ್ರಮುಖವಾಗಿ ಬೆಳವಣಿಗೆಗಳು ಕಾಣ್ತಕ್ಕಂಥಿರುತ್ತೆ. ಹಾಗೆ ನೋಡಿ, ಪ್ರಮುಖವಾಗಿರ್ತಕ್ಕಂಥದ್ದು ನಿಮಗೆ ಅದೃಷ್ಟವಾದ ಸಂಖ್ಯೆ. ಯಾಕಂದರೆ 6, 7, 8 ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಮಕರ ರಾಶಿಯವರಿಗೆ 2024 ಬಹಳ ಬಂಪರ್ ಆಗಿರ್ತಕ್ಕಂಥ ಅದೃಷ್ಟ ಸಂಖ್ಯೆ ಅಂದರೆ 6, 7, 8 ಈ ಅಂಕೆಯಲ್ಲಿ ಬರ್ತಕ್ಕಂಥದ್ದು. ಅವರ ಮೊಬೈಲ್ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಹಾಗೆ ಗಾಡಿ ವೆಹಿಕಲ್ ನಂಬರ್ ಆಗಿರ್ಬೋದು ಬಳಸೋದ್ರಿಂದ 2024 ಬಹಳ ಬಂಪರ್ ಆಗಿರ್ತಕ್ಕಂಥ ಕೊಡುಗೆಗಳು ಅವ್ರದ್ದಾಗಿರ್ತಕ್ಕಂಥದ್ದಿದೆ. ಹಾಗೆ ಈ ಸರಳ ಪರಿಹಾರಗಳನ್ನು ನಾನು ಹೇಳಿದಂಥ ಮಾಡಿಕೊಂಡು ಬನ್ನಿ. ಸಾಕಷ್ಟು ನಿಮಗಿರ್ತಕ್ಕಂತಹ ವೃದ್ಧಿದಾಯಕ ಬೆಳವಣಿಗೆಯಾಗುವಂತಹ ಸಾಕಷ್ಟು ಸಮೃದ್ಧಿಯಾಗುವಂಥ ಯೋಗ ನಿಮ್ಮದಾಗುತ್ತೆ. ಹಾಗೆ ನಿಮ್ದು ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾಡ್ತೀವಿ ಚಿಂತಿಸಬೇಡಿ. ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಸಾಕಷ್ಟು ಮುಂದಿನ ಎಪಿಸೋಡ್ನಲ್ಲಿ ವಿಡಿಯೋಗಳಾಗಿ ತಿಳಿಸಿಕೊಡ್ತೇನೆ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರುಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.